ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ. ತುಂಬ ಟೇಸ್ಟಿಯಾಗಿರುವಂತಹ ಶಾವಿಗೆ ಪಲಾವ್ ಮಾಡೋದಕ್ಕೆ ಮೊದಲು ಬೇಕಾಗಿರೋದು ಒಂದು ಕ್ಯಾರೆಟ್ಟು, ಒಂದು ಆಲೂಗೆಡ್ಡೆ ಮತ್ತು ಒಂದು ಟೊಮೊಟೊ, ಹಾಗೆ ಶಾವಿಗೆ. ನಾನಿಲ್ಲಿ ಒಂದು ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೆಣಸಿನಕಾಯಿ 1/4, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಚೂರು, ಆಮೇಲೆ 1/4 ಚಕ್ಕೆ, ಲವಂಗ, ಮತ್ತು 1 ಇಂಚ್ ಶುಂಠಿ, 1 ಬೆಳ್ಳುಳ್ಳಿ, 2 ಈರುಳ್ಳಿ ತೊಗೋತಿದ್ದೀನಿ, ಆಮೇಲೆ 1 ನಿಂಬೆಹಣ್ಣು, ಆಮೇಲೆ ನೆನೆಸಿಟ್ಟಿರುವಂತಹ 1 ಕಪ್ಪಷ್ಟು ಬಟಾಣಿ, ಗರಂ ಮಸಾಲ ಪುಡಿ, ಅಜ್ಕಾರದ ಪುಡಿ, ಅರಿಶಿನದ ಪುಡಿ. ಆಗ ನಾನು ಶಾವಿಗೆನೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಉರಿಬಾರ್ದು, ಈ ಥರ ಲೈಟಾಗಿ ಕೆಂಪಗಾಗೋರಿಗೆ ಉರಿದ್ರೆ ಸಾಕು. ಪಾತ್ರೆಯಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ, ಅದರೂ ಡಬ್ಬಲ್ ಅಂತಂದರೆ 1 ಕಪ್ ಶಾವಿಗೆಗೆ 2 ಕಪ್ಪಷ್ಟು ನೀರನ್ನ ಇವಾಗ ಹಾಕಿ ಕುದಿಯೋಕ್ಕಿಡ್ತಿದ್ದೀನಿ. ಹಾಗೆ ಇವಾಗ ಮಸಾಲೆ ಆಡಿಸ್ಕೊಳ್ಳೋಣ ಬಾತ್ಗೆ. ಈಗ 1 ಜಾರ್ಗೆ ನಾನು ಕಾಯಿ ಹಾಕೋತಾ ಇದ್ದೀನಿ, ಆಮೇಲೆ ಸ್ವಲ್ಪ ಶುಂಠಿ 1 ಇಂಚು, 1 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಆಮೇಲೆ ಇದಕ್ಕೆ ನಾನು ಚಕ್ಕೆ ಮತ್ತು ಲವಂಗ 1/3 ಲವಂಗ, 1/4 ಚಕ್ಕೆ ಹಾಕೋತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಹೇಳಿದಾಗೆ ಟೊಮೊಟೊ, ಆಲೂಗೆಡ್ಡೆ ಮತ್ತು ಈರುಳ್ಳಿ ಇದೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್ನು ಕೂಡ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ. ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಆಗಲೇ ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟು ಮತ್ತು ಆಲೂಗೆಡ್ಡೆನೂ ಕೂಡ ಸೇರಿಸ್ತಿದ್ದೀನಿ. ಇದನ್ನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಲೇ ಫ್ರೈ ಮಾಡ್ಕೋತಿದ್ದೀನಿ. ಆಮೇಲೆ ಇದಕ್ಕೆ ನಾನು ಇವಾಗ ಕಟ್ ಮಾಡಿಟ್ಟಿರುವಂತಹ 1 ಟೊಮೊಟೊ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಕೂಡ ಟೊಮೊಟೊ, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಈರುಳ್ಳಿ ಇದೆಲ್ಲನೂ ಕೂಡ ನಾನು ಎಣ್ಣೆಲಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಫುಲ್ಲು ಮೆಲ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಅರಿಶಿನದ ಪುಡಿ, ಅಜ್ಕಾರದ ಪುಡಿ, ಗರಂ ಮಸಾಲ ಪುಡಿ ಇಷ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಾದ್ಮೇಲೆ ಇದನ್ನು ಚೆನ್ನಾಗೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಕುಕ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಈಗ ನಾನು ನೆನೆಸಿಟ್ಟಿರುವಂತಹ ಬಟಾಣಿ ಕಾಳುಗಳು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕುಕ್ ಆಗೋಕ್ಕೆ ಹಾಗೆ ಬಿಟ್ಟಿದ್ದೀನಿ, ಒಂದು 5 ನಿಮಿಷ. ಆಮೇಲೆ ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಮಿಶ್ರಣ, ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗಲೇ 2 ಕಪ್ಪಷ್ಟು ನೀರನ್ನ ಸ್ಟೌವಲ್ಲಿ ಇಟ್ಟಿದ್ದೆ ಬಿಸಿ ಆಗೋದಕ್ಕೆ. ನೀರು ಇವಾಗ ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಅರ್ಜೆಂಟ್ ಇರುತ್ತೆ ಅಡುಗೆ ಮಾಡೋದು, ಆವಾಗ ಇಂಥ ಟೈಮಲ್ಲಿ ಬಿಸಿನೀರನ್ನ ಹಾಕೋದ್ರಿಂದ ಬೇಗನೆ ಆಗುತ್ತೆ. ಇಲ್ಲ ಅಂತಂದರೆ ನೀರು ಕಾದು ಮತ್ತೆ ಇದು ಕುಕ್ ಆಗಬೇಕು ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರೆಲ್ಲ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಈಗ ಕುದೀತಾ ಇದೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಒಳಗಡೆ ಚೆನ್ನಾಗಿ ಬೇಯ್ತಾ ಇದೆ. ಇಂಥ ಟೈಮಲ್ಲಿ ಇವಾಗ ನಾನು ಶಾವಿಗೆ ಉರಿದಿಟ್ಕೊಂಡಿರುವಂಥ ಶಾವಿಗೆನ ಹಾಕ್ತಾ ಇದ್ದೀನಿ. ಶಾವಿಗೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದ್ಸಲ ಮೇಲ್ಗಡೆ ಇವಾಗ ಪ್ಲೇಟ್ ಮುಚ್ಚಿ ಒಂದು ಶಾವಿಗೆ ಬೇಯೋವರೆಗೆ 1-10 ನಿಮಿಷ ಇಡ್ತಿದ್ದೀನಿ. ಆದಮೇಲೆ ಯಾವ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡು ಬಂದಿದೆ ಅಂತ ನೋಡಿ. ಇವಾಗ ಅದನ್ನು ಆಲ್ಮೋಸ್ಟ್ ನಮ್ಮ ಶಾವಿಗೆ ಪಲಾವ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದನ್ನು ಕುಕ್ಕರಲ್ಲೆಲ್ಲ ಮಾಡ್ತೀನಿ ಅಂತಂದರೆ ನೀವು ನೀರನ್ನ ಆದಷ್ಟು ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ, ಇಲ್ಲ ಅಂದರೆ ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಮತ್ತು ಇದಕ್ಕೆ ನಾನು ನಿಂಬೆಹಣ್ಣಿನ ರಸನೂ ಕೂಡ ಇಣ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ಗೆ. ನಮ್ಮ ಶಾವಿಗೆ ಪಲಾವ್ ತುಂಬ ಟೇಸ್ಟಿಯಾಗಿರುವಂತಹ ಶಾವಿಗೆ ಪಲಾವ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.